ಲಾಕ್ಡೌನ್ ವಿಸ್ತರಣೆ ಆಗ್ತಾ ಇದ್ದಂಗೆ ಇವತ್ತು ಬೆಳಿಗ್ಗೆ ಬೆಳಗ್ಗಿನ ಪೊಲೀಸರು ರಸ್ತೆಗಿಳಿದು ಎಲ್ಲ ಬಂದೋಬಸ್ತ್ ಅನ್ನು ಮಾಡಿದ್ದಾರೆ. ಇನ್ನೊಂದು ಬೆಂಗಳೂರಿನಲ್ಲಿ ಹೋಮ್ ಐಸೋಲೇಷನ್ಗೆ ಬೀಳುತ್ತಾ ಬ್ರೇಕ್ ಅಂತ ಬಿಬಿಎಂಪಿ ಕಮಿಷನರ್ ಗೌರವ್ ಗುಪ್ತಾ ಈ ಬಗ್ಗೆ ಸುಳಿವನ್ನ ಕೊಟ್ಟಿದ್ದ. ಓಕೆ, ಎಡವಟ್ಟುಗಳಾಗ್ತಾ ಇದೆ ಹೋಮ್ ಐಸೋಲೇಷನ್ ಅಲ್ಲಿ ಅಂತಕ್ಕಂಥ ಕಂಪ್ಲೇಂಟ್ಗಳು ಜಾಸ್ತಿ ಆಗ್ತಾ ಇತ್ತು. ಹಾಗಾಗಿ ಈಗ ಹೋಮ್ ಐಸೋಲೇಷನ್ ಅನ್ನು ಕಡಿಮೆ ಮಾಡೋದ್ರ ಬಗ್ಗೆ ಬಿಬಿಎಂಪಿ ಆಯುಕ್ತರು ಸುಳಿವನ್ನು ಕೊಟ್ಟಿದ್ದಾರೆ. ಮುಂಬರೋ ದಿನಗಳಲ್ಲಿ ಹೋಮ್ ಐಸೋಲೇಷನ್ ಕಡಿಮೆ ಮಾಡ್ತಕ್ಕಂಥದ್ದು, ಅದನ್ನು ಕಡಿಮೆ ಮಾಡಿ ಎಲ್ಲರನ್ನು ಕೋವಿಡ್ ಕೇರ್ ಸೆಂಟರ್ಗಳಿಗೆ ಶಿಫ್ಟ್ ಮಾಡ್ತೀವಿ ಅಂತ. ಅಂದರೆ ಪೊಲೀಸರ ಡಾಕ್ಟರ್ಗಳ ನಿಗಾದಲ್ಲೇ ಇರಲಿ ಪೇಷಂಟ್ಗಳು ಅನ್ನೋ ಕಾರಣಕ್ಕೋಸ್ಕರ ಈಗ ಪಬ್ಲಿಕ್ ಟಿವಿಗೆ ಬಿಬಿಎಂಪಿ ಮುಖ್ಯ ಆಯುಕ್ತ ಗೌರವ್ ಗುಪ್ತಾ ಅವರು ಕೊಟ್ಟಿರ್ತಕ್ಕಂಥ ಹೇಳಿಕೆ, ಇನ್ನು ಮುಂದಕ್ಕೆ ನಾವು ಹೋಮ್ ಐಸೋಲೇಷನನ್ನು ಕಡಿಮೆ ಮಾಡ್ತೀವಿ, ಅವ್ರನ್ನ ಮೈಲ್ಡ್ ಅಂಡ್ ಮಾಡ್ರೇಟ್ ಸಿಂಪ್ಟಮ್ಸ್ ಇರ್ತಕ್ಕಂಥವ್ರನ್ನ ಕೋವಿಡ್ ಕೇರ್ ಸೆಂಟರ್ಗಳಿಗೆ ಶಿಫ್ಟ್ ಮಾಡ್ಕೋತೀವಿ. ಯಾಕೆ ಅಂತಂದರೆ ಎರಡು ಮೂರು ಪ್ರಾಬ್ಲಮ್ ಇದೆ. ಒಂದು, ಅವರ ಆರೋಗ್ಯದ ನಿಗಾ ವಹಿಸಲ್ಲ ಅಂತ. ಎರಡನೇದು, ಬೇಕಾಬಿಟ್ಟಿ ಓಡಾಡ್ತಾ ಇದ್ದಾರೆ, ಅದು ತುಂಬ ದೊಡ್ಡ ಸಮಸ್ಯೆ. ಹಾಗಾಗಿ ಈ ತೀರ್ಮಾನಕ್ಕೆ ಬಂದಿದ್ದಾರೆ. ನರ್ಸರುಗಳು ಅವರು ಕೂಡ ಇಲ್ಲಿ 24/7 ಇರ್ತಾರೆ. ಸೊ ಇಂಥ ಸಂದರ್ಭದಲ್ಲಿ ತಮಗೆ ಏನಾದರೂ ಸಮಸ್ಯೆ ಇದ್ದರೆ ಅದನ್ನು ಅರ್ಲಿಯಾಗಿ ಅದನ್ನು ಗುರುತು ಮಾಡಿಕೊಂಡು ಇಲ್ಲೇ ಒಂದು ಶಿಫ್ಟ್ ಆದರೆ ಎಲ್ರಿಗೂ ಅನುಕೂಲ ಆಗುತ್ತೆ, ನಿಮಗೆ ಅನುಕೂಲ ಆಗುತ್ತೆ, ಮತ್ತು ತಮಗೆ ಮೇಲುಸ್ವಾರಿ ಮಾಡ್ತಕ್ಕಂಥವ್ರು ವೈದ್ಯರುಗಳು ಯಾರಿದ್ದಾರೆ ಅವರಿಗೆ ಅನುಕೂಲ ಆಗುತ್ತೆ. ಎರಡನೇ ವಿಷಯ, ನಾವು ಏನು ಮಾಡ್ತಿದ್ದೀವಿ ಅಂದರೆ ಇಂಥ ಕೋವಿಡ್ ಕೇರ್ ಸೆಂಟರ್ಸಿಂದ ಆಸ್ಪತ್ರೆಗೆ ವರ್ಗಾವಣೆ ಮಾಡ್ತಕ್ಕಂಥ ಸಂದರ್ಭ ಬಂದಾವಾಗ ಅದಕ್ಕೆ ಒಂದು ಪ್ರಯಾರಿಟಿ ಕೊಡ್ತಕ್ಕಂಥದ್ದು ನಾವು ಮಾಡ್ತಾಯಿದ್ದೀವಿ. ನೇರವಾಗಿ 1912 ಮೂಲಕ ಅಥವಾ ಬೇರೆ ಯಾವುದೋ ಒಂದು ದಾರಿ ಮೂಲಕ ಬುಕ್ ಮಾಡುವ ಬದಲು ಟ್ರಯಾಂಗಿಂಗ್ ಸೆಂಟರ್ಸು ಅಥವಾ ಕೋವಿಡ್ ಕೇರ್ ಸೆಂಟರ್ಸ್ನಲ್ಲಿ ಬಂದರೆ ಇಲ್ಲಿಂದಲೇ ನೇರವಾಗಿ ನೀವು ಆಸ್ಪತ್ರೆಗೆ ಬೆಡ್ ಸಿಗ್ತಕ್ಕಂಥ ಸಂದರ್ಭ ಬಂದವಾಗ ಅಲ್ಲಿಂದ ಇಲ್ಲಿಂದಲೇ ಶಿಫ್ಟ್ ಮಾಡಲಿಕ್ಕೆ ಸಾಧ್ಯ ಇದೆ. ಈ ಥರದ್ದೊಂದು ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೀವಿ. ಇದ್ರ ಬಗ್ಗೆ ಚಿಂತನೆ ನಡೆದಿದೆ, ಎಕ್ಸಸೈಸ್ ಎಲ್ಲ ನಡೀತಾ ಇದೆ, ಸಾಫ್ಟ್ವೇರ್ನಲ್ಲಿ ಬದಲಾವಣೆ ಮಾಡಿಕೊಂಡು ಅದನ್ನು ನಾವು ನಡೆಸ್ತೀವಿ. ಏನಾದರೂ ತಮ್ಮ ಮನೆಯಲ್ಲಿ ಜಾಗ ಇಲ್ಲದಿದ್ದರೆ ಮತ್ತು ಅಲ್ಲಿ ಸೋಂಕು ಹರಡುವಂಥದ್ದು ಸಾಧ್ಯತೆ ಇದ್ದರೆ ಅದನ್ನು ಶಿಫ್ಟ್ ಮಾಡ್ತಕ್ಕಂಥ ದಿಕ್ಕಿನಲ್ಲಿ ಕೂಡ ನಮ್ಮ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಅದನ್ನು ಕೂಡ ದಯವಿಟ್ಟು ಜನರು ಸಹಕರಿಸಬೇಕೆಂದು ತಮ್ಮ ಮೂಲಕ ನಾನು ಕೇಳ್ಕೊಳ್ತೇನೆ. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಂದಿನಿ ಅವರಿಂದ ಪಡ್ಕೊಳ್ಳೋಣ. ನಂದಿನಿ, ಈಗ ಹೋಮ್ ಐಸೋಲೇಷನ್ ಅನ್ನು ಕಡಿಮೆ ಮಾಡಿ ಕೋವಿಡ್ ಕೇರ್ ಸೆಂಟರ್ಗಳಿಗೆ ಶಿಫ್ಟ್ ಮಾಡುವಂತಹ ನಿರ್ಧಾರ ತುಂಬ ಒಳ್ಳೆಯ ನಿರ್ಧಾರ, ಬೆಸ್ಟ್ ಆ್ಯಕ್ಚುಲಿ. ಬಟ್ ಇದಕ್ಕೆ ಅವ್ರು ಕೊಡ್ತಾ ಇರತಕ್ಕಂಥ ಕಾರಣಗಳು ಮತ್ತು ಇದರಿಂದ ಯಾವ ರೀತಿ ಬೆನಿಫಿಟ್ ಆಗುತ್ತೆ ಅಂತ. ಅರವಿಂದ್, ಹೋಮ್ ಐಸೋಲೇಷನ್ನಿಂದ ಕೋವಿಡ್ ಕೇರ್ ಸೆಂಟರ್ಗೆ ಈಗ ಬಹುತೇಕ 98% ಜನ ಶಿಫ್ಟ್ ಆಗಲೇಬೇಕಾಗುತ್ತೆ. ಇದಕ್ಕೆ ನೀಡ್ತಿರುವ ಕಾರಣ ಏನು ಅಂತ ಅಂದರೆ ಸಾವಿನ ಪ್ರಮಾಣ ಜಾಸ್ತಿ ಆಗ್ತಿರೋದು, ಹೋಮ್ ಐಸೋಲೇಷನ್ನಲ್ಲಿರುವಂಥವರ ಡೆತ್ ರೇಟ್ಗಳು ಜಾಸ್ತಿ ಆಗ್ತಿದೆ. ಕಡೆ ಕ್ಷಣದಲ್ಲಿ ಆಸ್ಪತ್ರೆಗೆ ಬರ್ತಾರೆ, ಟ್ರೀಟ್ಮೆಂಟ್ ಕೊಟ್ಟರೂ ಸಹ ಉಳ್ಸೋಕ್ಕಾಗ್ತಿಲ್ಲ ಅನ್ನೋದು ಮೊದಲನೇ ಕಾರಣ. ಎರಡನೇ ಕಾರಣ ಏನು ಅಂತ ಅಂದರೆ ಫೆಸಿಲಿಟಿಗಳನ್ನು ಫಿಸಿಕಲಿ ಚೆಕ್ ಮಾಡುವಾಗ ವೈದ್ಯಕೀಯ ಸಿಬ್ಬಂದಿಗಳು ಸಹ ಎಡವಟ್ಟುಗಳನ್ನು ಮಾಡ್ತಿದ್ದಾರೆ. ಸಾಕಷ್ಟು ಜನ ಫಿಸಿಕಲ್ ವೆರಿಫಿಕೇಶನ್ ಮಾಡ್ತಿಲ್ಲ, ಮನೇಲಿ ಫೆಸಿಲಿಟಿ ಇದೆ ಅಂತ ಟೆಲಿಫೋನ್ ಕಾಲಿಂಗಲ್ಲಿ ಹೇಳಿದ ತಕ್ಷಣ ಕೈ ಬಿಡ್ತಿದ್ದಾರೆ. ಹಾಗಾಗಿ ಮನೆಯಲ್ಲಿ ಕಡಿಮೆ ಅಂದರೆ ಸೂಕ್ತವಾದಂತಹ ಸೌಲಭ್ಯ ಇಲ್ಲದೆ ಇದ್ರು ಕುಟುಂಬದವರೊಂದಿಗೆ ಬರತಾಗ ಎಲ್ರಿಗೂ ಸಹ ಎಲ್ರಿಗೂ ಇನ್ಫೆಕ್ಷನ್ಸ್ಗಳು ಹರಡುತ್ತಿದೆ. ಇದೆಲ್ಲವನ್ನ ಕಡಿವಾಣ ಹಾಕೋದಕ್ಕೋಸ್ಕರ ಬಿಬಿಎಂಪಿ ಹೊಸ ಆಲೋಚನೆ ಮಾಡಿದೆ. ಕೋವಿಡ್ ಕೇರ್ ಸೆಂಟರ್ಗಳು ಖಾಲಿ ಖಾಲಿಯಾಗಿದೆ, ಹಾಗಾಗಿ ಕೋವಿಡ್ ಕೇರ್ ಸೆಂಟರ್ಗಳನ್ನಲ್ಲಿ ಜನರ ಶಿಫ್ಟ್ ಮಾಡ್ತಾರೆ ಅಂತ. ಇದರಿಂದ ಉಪಯೋಗ ಏನು ಅಂತ ಕೇಳೋದಾದ್ರೆ ಕೋವಿಡ್ ಕೇರ್ ಸೆಂಟರ್ಗೆ ಪೇಷಂಟ್ ಬಂದಾಗ ವೈದ್ಯಕೀಯ ಸಿಬ್ಬಂದಿಗಳ ನಿಗದಲ್ಲಿರ್ತಾರೆ, ಜೊತೆಗೆ ತುಂಬಾ ಸೀರಿಯಸ್ ಆದಾಗ ಇಲ್ಲಿಂದನೇ ಕಂಟ್ರೋಲ್ ರೂಮ್ಗೆ ಕರೆ ಹೋಗುತ್ತೆ. ಐಸಿಯು ಬೆಡ್ ಇರ್ಬೋದು, HDU ಬೆಡ್ ಇರ್ಬೋದು, ಏನೇ ಹೆಲ್ತ್ ಫೆಸಿಲಿಟಿಗಳಿದ್ರು 3 ಕಿಲೋಮೀಟರ್ ಅಂತರದೊಳಗಡೆ ಹುಡುಕೊಡ್ತಾರೆ ಅನ್ನುವಂತಹ ಭರವಸೆ ಸಹ ಇದೆ. ಇದಕ್ಕಾಗಿ ಸಿಸ್ಟಮ್ಸ್ಗಳು ಆ್ಯಪ್ಗಳು ಸಹ ಅಪ್ಡೇಟ್ ಆಗ್ತಿವೆ ಅನ್ನುವಂತಹ ಸತ್ಯವನ್ನು ಬಿಬಿಎಂಪಿ ಕಮಿಷನರ್ ಬಿಚ್ಚಿಟ್ಟಿದ್ದಾರೆ. ಹಾಗಾಗಿ ಹೋಮ್ ಐಸೋಲೇಷನ್ಗೆ ಬದಲಾಗಿ ಇನ್ಮೇಲೆ ಕೋವಿಡ್ ಕೇರ್ ಸೆಂಟರ್ಗಳಿಗೆ ಶಿಫ್ಟ್ ಆಗಬೇಕಾಗುತ್ತೆ ಜನ. ಅರವಿಂದ್, ಇದರ ಜೊತೆಗೆ ನಂದಿನಿ, ಇವತ್ತೇ ನಾನೊಂದು 2-3 ಕೇಸ್ ನೋಡಿದೆ. ಈ ಹೋಮ್ ಐಸೋಲೇಷನ್ನಲ್ಲಿ ಇರ್ತಕ್ಕಂಥವ್ರು ಬೇಕಾಬಿಟ್ಟಿಯಾಗಿ ಓಡಾಡ್ತಾ ಇದ್ದಾರೆ ಹೊರಗಡೆ ಎಲ್ಲ. ಸಾಮಾನು ತರಕ್ಕೆ ಬಂದಿದ್ದೆ, ಅದಕ್ಕೆ ಬಂದಿದ್ದೆ, ಮೆಡಿಸನ್ ತರಕ್ಕೆ ಬಂದಿದ್ದೆ, ಮನೆಯಲ್ಲಿ ಕೇರ್ ತೊಗೊಳಕ್ಕೆ ಯಾರೂ ಇಲ್ಲ. ಈ ಸಮಸ್ಯೆ ಕೂಡ ಅವ್ರನ್ನ ಕೋವಿಡ್ ಕೇರ್ ಸೆಂಟರ್ಗಳಿಗೆ ಶಿಫ್ಟ್ ಮಾಡಿದಾಗ ಬಗೆಹರಿಯುತ್ತೆ ಅಂತ ಅನ್ಸಲ್ವಾ? ಖಂಡಿತವಾಗಿಯೂ ಅರವಿಂದ್, ಕೊರೋನಾ ವಾಚ್ ಅಂತ ಹೇಳ್ತಿದ್ರು. ಕೊರೋನಾ ವಾಚ್ನ ಅಡಿಯಲ್ಲಿ ಜನರು ಎಲ್ಲೇ ಓಡಾಡಿದ್ರು ಅವರ ಮೊಬೈಲ್ನ ಮೂಲಕ ಟವರ್ಗಳ ಮೂಲಕ ಅವ್ರು ಎಲ್ಲೋದ್ರು ಅಂತ ಹೇಳಿ ಟ್ರೇಸ್ ಔಟ್ ಆಗುತ್ತೆ. ಹಾಗಾಗಿ ಯಾರು ಹೊರಗಡೆ ಹೋಗೋಕ್ಕಾಗಲ್ಲ ಅಂತ ಲೆಕ್ಕ ಹಾಕಿದ್ರು, ಅದೆಲ್ಲವೂ ಸುಳ್ಳಾಗಿದೆ. ಬೆಂಗಳೂರಿನಲ್ಲಂತೂ ಬಹುತೇಕ ಸೋಂಕಿತರೆ ಮೆಡಿಕಲ್ಗೆ ಹೋಗ್ಬೇಕು ಅಂದ್ರೆ ಹೋಗ್ತಾರೆ, ಅಗತ್ಯ ವಸ್ತುಗಳು ಕೊಂಡ್ಕೋಬೇಕು ಅಂದ್ರೆ ಕೊಂಡ್ಕೋತಾರೆ, ಇನ್ನೂ ಕೆಲವು ಕಡೆ ಮೆಡಿಕಲ್ ಕಿಟ್ ಸಿಕ್ಕಿಲ್ಲ ಅಂತ ಕಿಟ್ ತಗೊಂಬರಕ್ ಹೋಗ್ತಿದ್ದಾರೆ. ಹೀಗೆ 10 ಹಲವು ಕಾರಣಗಳಿಗೆ ಹೋಮ್ ಐಸೋಲೇಷನ್ನ ರೂಲ್ಸ್ಗಳು ಬ್ರೇಕ್ ಆಗ್ತಿದೆ. ಸೋಂಕಿತರು ತಮ್ಮ ಸೋಂಕನ ಬೇರೆಯವ್ರಿಗೆ ಅಂದ್ರೆ ಶಿಫ್ಟ್ ಮಾಡೋದ್ರಲ್ಲಿ ಯಶಸ್ವಿ ಆಗ್ತಿದ್ದಾರೆ. ಇದಕ್ಕೆಲ್ಲದಕ್ಕೂ ಬ್ರೇಕ್ ಹಾಕ್ಬೇಕು ಅಂತ ಹೇಳಿಯೇ ಕೋವಿಡ್ ಕೇರ್ ಸೆಂಟರ್ನ ಮೊರೆ ಹೋಗ್ತಾ ಇದೆ. ಅರವಿಂದ್, ಓಕೆ, ಥ್ಯಾಂಕ್ ಯು ನಂದಿನಿ, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.
ಸೊ ಬೆಂಗಳೂರಿನಲ್ಲಿ ಇನ್ಮೇಲೆ ಹೋಮ್ ಐಸೋಲೇಷನ್ಗಳನ್ನ ಕಡಿಮೆ ಮಾಡಿಕೊಂಡು ಆದಷ್ಟು 98% ಎಲ್ಲರನ್ನು ಕೂಡ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡ್ಕೊಳ್ಳೋದು. ಹಾಸ್ಪಿಟಲ್ ಅಂದರೆ ಕೋವಿಡ್ ಕೇರ್ ಸೆಂಟರ್, ಅಲ್ಲಿಗೆ ಶಿಫ್ಟ್ ಮಾಡ್ಕೊಳ್ಳುವಂತಹ ತೀರ್ಮಾನಕ್ಕೆ ಈಗ BBMP ಬಂದಿದೆ. ಅದಕ್ಕೋಸ್ಕರ ಕೆಲಸಗಳು ನಡೀತಾ ಇದೆ, ಸದ್ಯದಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡ್ತಾರೆ. ಕೋವಿಡ್ ಕೇರ್ ಸೆಂಟರ್ಗಳು ಖಾಲಿ ಹೊಡಿತಾ ಇವೆ, ಜನ ಹೋಗ್ತಿಲ್ಲ, ನಮಗೆ ಅಲ್ಲಿಗಿಂತ ಮನೆಯೇ ಅನುಕೂಲ ಅಂತಾರೆ. ಬಟ್ ಮನೆಯಲ್ಲಿದ್ದರೆ ಮೂರ್ನಾಲ್ಕು ಥರ ಪ್ರಾಬ್ಲಮ್ಗಳಾಗುತ್ತೆ. ಮನೆಯಲ್ಲಿ ಎಲ್ರಿಗೂ ಸ್ಪ್ರೆಡ್ ಆಗಿಬಿಡುತ್ತೆ. ಮನೆಯಲ್ಲಿ ಕೆಲವು ಮನೆಗಳಲ್ಲಿ ಸಿಂಗಲ್ ಬೆಡ್ರೂಮ್ ಮನೆ ಇರತಕ್ಕಂಥವರಲ್ಲಿ ಬಾತ್ರೂಮನ್ನು ಶೇರ್ ಮಾಡ್ಕೋಬೇಕಾಗುತ್ತೆ. ಆಮೇಲೆ ವೈದ್ಯರ ನಿಗಾದಲ್ಲಿರಬೇಕಾಗುತ್ತೆ. ಆಮೇಲೆ ಹಾಸ್ಪಿಟ್ಲಿಗೆ ಶಿಫ್ಟ್ ಆಗಬೇಕಾದ್ರೆ ಕೋವಿಡ್ ಕೇರ್ ಸೆಂಟರ್ನಿಂದ ಹೋಗಬೇಕಾದ್ರೆ ಅವರೇ ಎಲ್ಲ ರೀತಿ ಕೇರ್ ತಗೋತಾರೆ. ಹೊರಗಡೆ ಸುಖ ಸುಮ್ಮನೆ ಸುತ್ತಾಡೋದು ತಪ್ಪುತ್ತೆ, ಡೆತ್ ರೇಟ್ ಕಡಿಮೆ ಆಗುತ್ತೆ. ಈ ಎಲ್ಲ ಕಾರಣಗಳಿಂದ ಹೋಮ್ ಐಸೋಲೇಷನನ್ನು ಬಿಟ್ಟು ಹಾಸ್ಪಿಟಲ್ಗಳಿಗೆ ಶಿಫ್ಟ್ ಮಾಡುವಂತಹ ಕೆಲಸಕ್ಕೆ, ಅಂದರೆ ಕೋವಿಡ್ ಕೇರ್ ಸೆಂಟರ್ಗಳಿಗೆ ಶಿಫ್ಟ್ ಮಾಡುವಂತಹ ಕೆಲಸಕ್ಕೆ BBMP ಈಗ ಮುಂದಾಗಿರತಕ್ಕಂಥದ್ದು ನಿಜಕ್ಕೂ ಕೂಡ ಸ್ವಾಗತಾರ್ಹವಾದಂತಹ ವಿಚಾರ. ಆ ಕೆಲಸವನ್ನು ಆದಷ್ಟು ಬೇಗ ಮಾಡಬೇಕು. ಹೋಮ್ ಐಸೋಲೇಷನ್ಗಳನ್ನು ಕೆಲವು ಜಿಲ್ಲೆಗಳಲ್ಲಿ ನಿನ್ನೆ ಮಂತ್ರಿಗಳಾದಂತಹ ಈಶ್ವರಪ್ಪನವರು ಹೇಳ್ತಾ ಇದ್ರು, ಶಿವಮೊಗ್ಗದಲ್ಲಿ ಇನ್ಮೇಲೆ ಹೋಮ್ ಐಸೋಲೇಷನ್ ಇರಲ್ಲ, ಎಲ್ಲರನ್ನೂ ಕೋವಿಡ್ ಕೇರ್ ಸೆಂಟ್ರಿಗೆ ಶಿಫ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಓಕೆ, ಆ ಜಿಲ್ಲೆಯಲ್ಲಿ ಬರ್ತಾ ಇರೋ ನಂಬರ್ಗೆ ತಕ್ಕಂತೆ ಅವರು ತಯಾರಿ ಮಾಡ್ಕೊಂಡಿರಬಹುದು, ಮತ್ತು ಪೇಷಂಟ್ ಹಿತದೃಷ್ಟಿಯಿಂದ ಕೂಡ ಅದು ಒಳ್ಳೆಯದು. ಹಾಗಾಗಿ ಕೋವಿಡ್ ಕೇರ್ ಸೆಂಟರ್ಗಳಿಗೆ ವೈದ್ಯಕೀಯ ಸಿಬ್ಬಂದಿಗಳ ಸರ್ವೆಲೆನ್ಸ್ನಲ್ಲಿ ಇರ್ತಾರೆ ಅವರು, ಹಾಗಾಗಿ ಆ ಕೆಲಸ ಆಗಬೇಕು ಅಂತಕ್ಕಂಥದ್ದು ಸದ್ಯಕ್ಕೆ ಸದ್ಯದ ಮಾಹಿತಿ ಇವಾಗ. ಸೊ ಬಿ ಕೇರ್ಫುಲ್. ಸೊ ಹಾಗಾಗಿ ಇದನ್ನು ನೋಡಿ. ಈ ನಡುವೆ ನಾನು ಫೈನ್ ಕಟ್ಟಲ್ಲ, ನಾನು CM ಆಪ್ತ ಅಂತ ಒಬ್ಬ ಹೇಳಿದ್ದಾನೆ. ನಾನು ಮನಸ್ಸು ಮಾಡಿದ್ರೆ ಏನಾಗುತ್ತೆ ಗೊತ್ತಾ ಅಂತ ಆವಾಜ್ ಹಾಕಿದ್ದಾರೆ. ಇವೆಲ್ಲ ನಡೆಯಲ್ಲ. ಕಮಲ್ ಪಂತ್ ಮುಂದೆನೆ, ಕಮಿಷನರ್ ಮುಂದೆನೆ ಡ್ರಾಮಾ. ನಾನು ಮನೆಗೆ ಹೋಗ್ಬೇಕು ಬಿಡ್ರಿ, ನಿಮ್ಮ ಕ್ರಮ ಸರಿಯಲ್ಲ ಅಂತ ಆವಾಜ್ ಹಾಕಿರ್ತಕ್ಕಂಥದ್ದು. ಕಮಿಷನರ್ ಎದುರಲ್ಲೇ ವಾಹನ ಸೀಸ್ ಮಾಡಿದ್ದಾರೆ ಪೊಲೀಸರು. ಅಲ್ಲ, ಕಮಿಷನರ್ ಇಲ್ಲದಿದ್ದರೂ ಬಿಡ್ತಿರಲಿಲ್ಲ, ನೀವು ಕಮಿಷನರ್ ಮುಂದೆನೆ ಆವಾಜ್ ಹಾಕಿದ್ರೆ ಬಿಡ್ತಾರಾ? ಕಮಿಷನರ್ ಮುಂದೆನೆ ಒಬ್ಬ ಆವಾಜ್ ಹಾಕಿದ, ನಾನು CM ಆಪ್ತ, ನಾನು ಫೈನ್ ಕಟ್ಟಲ್ಲ, ನಾನು ಮನಸ್ಸು ಮಾಡಿದ್ರೆ ಏನಾಗುತ್ತೆ ಗೊತ್ತಾ ಅಂತೆಲ್ಲ ಆವಾಜ್ ಹಾಕಿ ಕಮಲ್ ಪಂತ್ ಅವ್ರ ಮುಂದೆ ಕೊನೆಗೆ ಕಮಿಷನರ್ ಮುಂದೆನೆ ಆತನ ವೆಹಿಕಲನ್ನು ಸೀಸ್ ಮಾಡಿರ್ತಕ್ಕಂಥ ಘಟನೆ ನಡೆದಿದೆ. ಬಿಡ್ರಿ ಬಿಡ್ರಿ, ಮನೆಗೆ ಹೋಗಬೇಕು, ನಿಮ್ಮ ಕ್ರಮ ಸರಿಯಲ್ಲ ಅಂತ. CM ಆಪ್ತ ಅನ್ನೋ ಕಾರಣಕ್ಕೋಸ್ಕರ ತಮಗೊಂದು ರೂಲ್ಸ್ ಇರುತ್ತಾ ಸ್ವಾಮಿ? ಖಂಡಿತ ಇರಲ್ಲ. ಎಲ್ಲರೂ ಕಾನೂನಿನ ಮುಂದೆ ಎಲ್ಲರೂ ಒಂದೇ. ಹಾಗಾಗಿ ಮುಲಾಜಿಲ್ದೇನೆ ವೆಹಿಕಲನ್ನು ಸೀಸ್ ಮಾಡಿ ಹಾಕಿದ್ದಾರೆ. ಓಕೆ, ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುರಳಿ ಅವರಿಂದ ಪಡ್ಕೊಳ್ಳೋಣ. ಮುರಳಿ, ಯಾರಿತ ಕೊನೆಗೆ ಏನಾಯ್ತು ಅಂತ? ಅರವಿಂದ್, ಏನಂದ್ರೆ ಎಂದಿನಂತೆ ಪೊಲೀಸರು ವಾಹನಗಳ ತಪಾಸಣೆ ನಗರ ಪೊಲೀಸ್ ಆಯುಕ್ತ ಇವತ್ತು ರೌಂಡ್ಸ್ ಇದ್ರು. ರೌಂಡ್ಸ್ ಆದ ಸಂದರ್ಭದಲ್ಲಿ ಈ ರೀತಿಯ ಘಟನೆ ನಡೆದಿರುವಂತದ್ದು. ಅಂದ್ರೆ ಹೆಬ್ಬಳದ ಜಂಕ್ಷನ್ ಬಳಿಯಲ್ಲಿ 2-wheeler ನಲ್ಲಿ ಒಬ್ಬ ಹೋಗ್ತಾ ಇರ್ತಾನೆ, ಆತನ ವಾಹನವನ್ನು ಪೊಲೀಸರು ತಡೀತಾರೆ. ಪೊಲೀಸರು ತಡೆದ ಸಂದರ್ಭದಲ್ಲಿ ಆತ ನಾನು ಫೈನ್ ಕಟ್ಟಲ್ಲ, ನಾನು ಸ್ಟೂಡೆಂಟ್ ಅಂತ ಹೇಳಿ ಮೊದಲು ಹೇಳ್ತೇನೆ. ಅದಾದ ನಂತರ ಇನ್ನೊಮ್ಮೆ ಹೇಳುವಂಥದ್ದು, ನನಗೆ ಸ್ಯಾಲ್ರಿ ಆಗಿಲ್ಲ, ಸ್ಯಾಲ್ರಿ ಆಗಿದ್ದೇನೆ, ಫೈನ್ ಅನ್ನ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಅಂತ ಇನ್ನೊಮ್ಮೆ ಹೇಳುವಂಥದ್ದು. ಅದೇ ರೀತಿಯಲ್ಲಿ ವಾಗ್ವಾದವನ್ನ ಮಾಡ್ತೇನೆ. ಜೊತೆಗೆ ನಾನು CM ಅವರ ಆಪ್ತ, ಏನ್ ಬೇಕಾದ್ರು ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಆತ ಬೇಜವಾಬ್ದಾರಿ ಮಾತುಗಳನ್ನ ಹಾಕುವಂಥದ್ದು, ಮತ್ತೆ ನಗರ ಪೊಲೀಸ್ ಆಯುಕ್ತರ ಮೇಲೆ ಕೂಗಾಡುವಂಥದ್ದು. ಅದಾದ ಬಳಿಕ ಆತನ ವಾಹನವನ್ನ ಪೊಲೀಸರು ಸೀಸನ್ ಮಾಡಿದ್ದಾರೆ. ಸೀಸನ್ ಮಾಡಿ ಆತನಿಂದ ದಂಡ ವಸೂಲಿಯನ್ನ ಮಾಡಿರುವಂಥದ್ದು. ಯಾಕಂದ್ರೆ ಸರ್ವೇ ಸಾಮಾನ್ಯವಾಗಿ ಈ ರೀತಿ ವಾಹನಗಳ ತಪಾಸಣೆ ಮಾಡೋ ಸಂದರ್ಭದಲ್ಲಿ ಪೊಲೀಸರ ಜೊತೆ ಆಗಲಿ ವಾಗ್ವಾದ ಮಾಡುವಂಥದ್ದು, ಜಗಳ ಮಾಡುವಂಥದ್ದು, ಇದು ಸರ್ವೇ ಸಾಮಾನ್ಯ ಆಗಿರುತ್ತೆ. ಇವತ್ತು ಪೊಲೀಸ್ ಆಯುಕ್ತರು ಖುದ್ದಾಗಿ ರಸ್ತೆಗಿಳಿದಾಗ ಈ ಘಟನೆ ನಡೆದಿರುವಂಥದ್ದು. ಓಕೆ ಮುರಳಿ, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ, ಧನ್ಯವಾದ. ಓಕೆ, ಇವೆಲ್ಲ ಬೆಂಗಳೂರಿನಲ್ಲಿ ಇವತ್ತು ನಡೀತಾ ಇರ್ತಕ್ಕಂಥ ಕಥೆ.